ಅಕಡೆ ನೋಡೆ ಒಂದ್ ಸ್ವಲ್ಪ ಹೌದು ಬ್ಯಾಂಗ್ಳೂರ್ ಒನ್ ಟೂ ವೀಲ್ಸ್ ಅಂತ ಸೂಪರ್ ಹೌದಾ ಯಾವ್ದು ಹೇ ನಮಸ್ಕಾರ ಸ್ನೇಹಿತರೆ ಅದು ನಿಮ್ಮ ಫ್ರೆಂಡ್ ಡಿ ಜೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸೊ ಹಿಂದಿನ ವ್ಲಾಗು ನಾವು ಇಲ್ಲೇ ನಮ್ಮ ಟ್ರೈನಿಂಗ್ ಸೆಷನ್ ಅಂದರೆ ಆಫ್ ರೋಡ್ ಟ್ರೈನಿಂಗು ಯಾವುದು ಬೆನೆಲಿ ಕಡೆಯಿಂದ ಅರೇಂಜ್ ಆಗಿತ್ತು ಸೊ ಅದು ಮುಗ್ದಿದೆ ಈಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ನಮ್ಮೊಂದಿಗೆ ಬನ್ನಿ 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 ಅರೇನ್ ಸರ್ ಸೊ ಇವರೇ ಲೀಡ್ ಮಾಡ್ತಾರೆ ಮ್ಯಾಪ್ ಹಾಕ್ಕೊಂಡಿದ್ದಾರಂತೆ ಓಹೋ ಏನು ಸೈಕಲ್ ಸೆಷನ್ ಥರ ಆಗ್ಬಿಡ್ತಾ ಇದೆ ಈಗ ಟಿ ಆರ್ ಕೆ ನಮಗೆ ಟಿ ಆರ್ ಕೆ ಥರನೇ ಅನಿಸ್ತಾ ಇಲ್ಲ ಬಟ್ ಹಾಗಂತ ಜಂಬ ಥರ ಓಡಿಸ್ಬಾರ್ದು ಗಾಡಿನ ಬಟ್ ಯಾ ಆಫ್ ರೋಡಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಸೊ ವಾಟ್ ಈಸ್ ಬ್ರೇಕಿಂಗ್ ವಾಟ್ ಈಸ್ ಕೌಂಟರ್ ಸ್ಟೀರಿಂಗ್ ವಾಟ್ ಈಸ್ ಕೌಂಟರ್ ಬ್ಯಾಲೆನ್ಸಿಂಗ್ ಎಷ್ಟು ಬ್ರೇಕ್ ಮುಂದೆ ಎಷ್ಟು ಬ್ರೇಕ್ ಹಿಂದೆ ಸೊ ಯಾ ಆಫ್ ರೋಡಲ್ಲಿ ಎಸ್ಪೆಷಲಿ ಆಫ್ ರೋಡಲ್ಲಿ ನೀವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಬೈಕ್ನ ಅನ್ನೋದೇ ಇವತ್ತು ಕಲ್ತಿದ್ದು ಸೊ ಬಂದಿದ್ದ ರೂಟೇ ನೋಡಿ ಆಫ್ ರೋಡಿಂಗ್ ಥರ ಇದೆ ಸೊ ನೋಡಿ ಇದೆಲ್ಲ ಸ್ಟೀಪ್ಗಳು ಏನು ಅನಿಸ್ತಾ ಇಲ್ಲ ಇವಾಗ ಹಾಗೆ ಹೋಗುತ್ತೆ ನಮ್ಮ ಗಾಡಿ ಅಂತ ಕಾನ್ಫಿಡೆನ್ಸು ಬನ್ನಿ ಇಲ್ಲೇ ಸ್ವಲ್ಪ ಬ್ಯಾಲೆನ್ಸ್ ಅವ್ರಿಗೆ ಜಾಗ ಕೊಟ್ಬಿಡೋಣ ಸೊ ಅಪ್ಹಿಲ್ ಮತ್ತು ಡೌನ್ಹಿಲ್ ಎರಡು ಟ್ರೈನಿಂಗು ಆಗಿದೆ ಇಳಿಸೋದು ಹೆಂಗೆ ಗಾಡಿನ ಹಚ್ಚೋದು ಹೆಂಗೆ ಗಾಡಿನ ಸೊ ಇದೆಲ್ಲ ಏನು ಅನಿಸ್ತಾ ಇಲ್ಲ ಇವಾಗ ಸೊ ಆ ನ್ಯಾಕ್ನ ಇಟ್ಕೊಂಡು ಓಡಿಸ್ಬೇಕು ಅಷ್ಟೇ ಬೇರೆ ಏನಿಲ್ಲ ಸೊ ಒಂದೊಂದು ಗಾಡಿಗೆ ಅದ್ರದ್ದು ಅನ್ನೋದೊಂದು ಬ್ಯಾಲೆನ್ಸಿಂಗ್ ಟ್ರಿಕ್ಸ್ ಇರುತ್ತೆ ಆ ಟ್ರಿಕ್ಸ್ನ ಸ್ವಲ್ಪ ಕಲ್ತ್ಕೊಂಡಿದ್ದೀವಿ ಇವತ್ತು ಟು ಬಿ ರಿಯಲಿ ಆನೆಸ್ಟ್ ಇಲ್ಲಿಂದ ಬರುವಾಗ ನಾನು ಅಷ್ಟೊಂದು ರೋಡ್ಸ್ ತೋರಿಸ್ಲಿಕ್ಕೆ ಆಗಿಲ್ಲ ನಿಮಗೆ ಯಾಕಂದರೆ ಗೋಪ್ರೋ ಆಫ್ ಆಗಿಬಿಟ್ಟಿತ್ತು ಸೊ ಇವಾಗ ಏನು ನೀವು ಫಸ್ಟ್ ಫ್ಲೋಗಲ್ಲಿ ನೋಡಿಲ್ವೋ ಈ ಆಫ್ ರೋಡ್ ಸೆಷನ್ಗೆ ಬಂದು ಸೇರೋ ರೋಡ್ ಹೆಂಗಿದೆ ಅಂತ ಆ ರೋಡ್ನ ನಾನು ನಿಮಗೆ ಇವಾಗ ತೋರಿಸ್ತೀನಿ ಬಿಕಾಸ್ ಇಟ್ ಇಸ್ ಡ್ಯಾಮ್ ಬ್ಯೂಟಿಫುಲ್ ಸಾಕಾಗಿದೆ ಗುರು ಫುಲ್ಲೇ ಡ್ರೈಂಡ್ ಔಟ್ ಗುರು ಫುಲ್ಲೇ ಡ್ರೈಂಡ್ ಔಟು ಬೆನ್ನು ಕಾಲುಗಳು ಕೈ ಶೋಲ್ಡ್ರಸು ವ್ರಿಸ್ಟು ಹೆಂಗೆ ನೋವ್ತಾ ಇದೆ ಅಂದರೆ ಹಂಗೆ ನೋವ್ತಾ ಇದೆ ನೋಡಿ ರೋಡ್ಸ್ ಇಲ್ಲಿಂದನೇ ಶುರು ಆಗೋದು ಬ್ಯೂಟಿಫುಲ್ ರೋಡ್ಸ್ ಅಂತ ಹೇಳಿದ್ನಲ್ಲ ಇದೆ ಅದು ಓ ಮೈ ಗಾಡ್ ಓ ಲವ್ಲಿ ಅದು 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 ಐ ಲವ್ಲಿ ಲೀನಿಂಗ್ ಆ್ಯಂಗಲ್ ಗುರು ಸಾಕದಾಗಿದೆ ಬ್ಯೂಟಿಫುಲ್ ರೋಡ್ಸ್ ಆ ಕಡೆ ನೋಡೆ ಒಂದು ಸ್ವಲ್ಪ ಸೂಪರ್ಬಲ್ ಆಗ್ರು ನೋಡಿ ಇದೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸೊ ರೋಡ್ಸ್ ಬ್ಯೂಟಿಫುಲ್ ಆಗಿದೆ ಬಾಸ್ ಒಳ್ಳೆ ಸೀನರಿ ಸೊ ಇದೆ ನೋಡಿ ಐ ಎಂ ಬಿ
ಇಲ್ಲಿದೆ, ಗೊತ್ತೇ ಇರಲಿಲ್ಲ ಇನ್ನ. ಲೀನ್ ಮಾಡಕ್ಕೆ ರೋಡ್ಸ್ ಇದಲ್ಲ, ಅಬ್ಬಾ ಸೆಕ್ಸಿ. ಸೊ ನಮ್ದು ಇವಾಗ ನಾಲ್ಕು ಗಾಡಿಗಳವೆ. ಸೊ ಸಲಾಮತ್ ಅವರು ಆಟಿ ನಗರಿಂದ ಇರೋದ್ರಿಂದ ಅವರು ನಮ್ಮ ಜೊತೆನೇ ರೈಡ್ ಮಾಡ್ತವ್ರೆ. ಸೊ ಅವ್ರ ಹತ್ರ ಇರೋದು ಟಿ ಆರ್ ಕೆ ಎಕ್ಸ್ ವರ್ಜನೆ. ಸೊ ನಮ್ಮ ಗ್ರೂಪಲ್ಲಿ ಇವಾಗ 2 ಟಿ ಆರ್ ಕೆ ಎಕ್ಸು, 3 ಟಿ ಆರ್ ಕೆ 502. ಬೇಡಿ ಸೊ ಒಂದು ಸರ್ಟಿಫಿಕೇಟು ಸಿಕ್ಕೈತೆ, ಅದು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹೋಗಿರುತ್ತೆ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ನಮಗೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಕೆಳಗೆ ಬರ್ತಾಯಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ನಾವು ಮಾಡಿದ್ದೆಲ್ಲ ಆಫ್ ರೋಡಿಂಗ್ದು ಫೋಟೋಸ್ ಎಲ್ಲ ಅಪ್ಲೋಡ್ ಆಗ್ತಾಯಿರುತ್ತೆ ಇವಾಗ. ಆ್ಯಂಡ್ ನಮ್ಮ ಚಾನೆಲ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಸೊ ಈ ವ್ಲಾಗ್ ಬೋರ್ಡ್ ನೋಡೋಕ್ಕಿಂತ ಮುಂಚೆ ಎಲ್ಲ ಆಫ್ ರೋಡಿಂಗ್ ಸೆಷನ್ಸ್ ಆಗಿರೋ ವ್ಲಾಗ್ಸು ಲೈವ್ ಆಗಿರ್ತವೆ. ನೀವು ನನ್ನ ಚಾನಲ್ಗೆ ಹೋಗಿ ಆ ವ್ಲಾಗ್ಸ್ನೆಲ್ಲ ತಿರ್ಗಾ ನೋಡ್ಬೋದು. ಅಯ್ಯೋ ಏನು ಗುರು ಇದು? ಎಷ್ಟು ಎಕ್ಸಾಸ್ಟ್ ಆಗಿದ್ದೀವಿ ಅಂದರೆ ಎಷ್ಟು ಮೈಕೈ ನೋವು, ಸುಸ್ತಾಗ್ಬಿಟ್ಟಿದ್ದೀವಿ, ಮಾತಾಡೋಕ್ಕೆ ಆಗ್ತಾಯಿಲ್ಲ ಈ ವ್ಲಾಗಲ್ಲಿ. ಬಟ್ ಆದರೂ ವ್ಲಾಗ್ ಮಾಡಲೇಬೇಕು, ಕೆಲಸ ಮಾಡಲೇಬೇಕು. ಓಯ್ ಯಾರಿಗೂ ಇವನು ಟೈಟ್ ಹಾಕ್ಬಿಟ್ಟು ರೋಡ್ ಮಧ್ಯದಲ್ಲೇ ಬಂದ್ಬಿಡ್ತಾವನೆ ಕೈ ತೋರಿಸ್ಕೊಂಡು. ಏನು ಹೆಸರು? ಇಲ್ಲೇನಾ? ಉದಯ ಊರ ಬನ್ನಾರ್ಘಟ್ಟನೇನಾ? ಎಲ್ಲಿ? ಹೌದಾ? ಇಲ್ಲೆಂಗೆ? ಹಾಂ ಹಾಂ ಹೌದು, ಬ್ಯಾಂಗ್ಳೂರ್ ಒನ್ ಟೂ ವೀಲ್ಸ್ ಅಂತ. ಸೂಪರ್. ಹೌದಾ? ಯಾವುದು? ಓ ಓಕೆ 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 ಫೈನ್. ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಂ ಮಾಡಿ, ಫಾಲೋ ಮಾಡ್ತೀನಿ. ಚಲೋ ಬಾಯ್. ಇಲ್ಲಿ ಇವ್ರ ಹತ್ರ ಮಾತಾಡಿಸ್ರೆ ಇವ್ರು ಜೂಟ್ ಹಾಕ್ಬಿಟ್ಟವ್ರಪ್ಪ. ಓ ಇಲ್ಲೇ ಇದ್ದಾರೆ. ಸೊ ನಮ್ಮ ನರೇನವರೇ ಕಾಣಿಸ್ತಾ ಇಲ್ಲ. ಸಲಾಮತ್ ಅವ್ರು ಇದ್ದಾರೆ, ನಾಗಾರ್ಜುನ್ ಸರ್ ಇದ್ದಾರೆ, ಪುನೀತ್ ಸರ್ ಇದ್ದಾರೆ, ನಾವಿದ್ದೀವಿ. ವೇರ್ ಇಸ್ ನರೇನ್ ಸರ್? ಅವರು ಸಿಕ್ಕಿದೆ ಚಾನ್ಸು, ಚಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಬಣ್ಣಾರ್ಘಟ್ಟದಲ್ಲಿ ಇದ್ದೀವಿ ಇವಾಗ. ಇಲ್ಲಿಂದ ಏನೋ ಒಂದು 1 hour ವಾಪಸ್ ಮನೆಗೆ ರೀಚ್ ಆಗೋಕೆ. ಮೈಕ್ ಹೈ ಎಲ್ಲ ನೋವ್ತಾ ಇದೆ. ಇವರೆಲ್ಲೋ ನಿಂತ್ಕೊಂಡು ಕಾಫಿ ಬ್ರೇಕ್ ಮಾಡೋಣ ಅಂತಿದ್ದಾರೆ. ಇವ್ರಿಗೆ ಅರ್ಥ ಆಗ್ತಿಲ್ಲ ಎಲ್ಲಿ ಮಾಡೋದಂತ. ಅದಕ್ಕೆ ಸ್ಲೋ ಫಾಸ್ಟು ಸ್ಲೋ ಫಾಸ್ಟು ಏನೇನೋ ಮಾಡ್ತಾವ್ರೆ. ಫುಲ್ಲು ಬೆನೆಲಿ ಆವಳಿ ಗುರು. ಬಾ 5 ಟಿ ಆರ್ ಕೆಗಳು ಜೊತೆಗೆ ಹೋಯ್ತವೆ. ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ. ಇಲ್ಲಿವರೆಗೂ 2-3 ಜನ ಇರ್ತಾಯಿದ್ರು, ಇವತ್ತು ಹೆಂಗೋ 5 ಜನ ಸೇರ್ಕೊಂಡ್ಬಿಟ್ಟಿದ್ದೀವಿ ನೋಡಿ. ಈ ಥರ ಇವೆಂಟ್ಸ್ಗಳಿಟ್ಟಾಗಲೇ ಜನರಿಗೆ ಜನರು ಪರಿಚಯ ಆಗ್ತೀವಿ, ಯಾರು ಎಲ್ಲಿ ಎತ್ತ ಅಂತ ಗೊತ್ತಾಗುತ್ತೆ.
ಸೊ ಇದ್ರ ಥ್ರೂ ನಿಮ್ಮ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ, ಬೇರೆ ಏನೂ ಅಲ್ಲ. ಈ ಮೆಟ್ರೋ ಕೆಲಸ ಎಲ್ಲ ಶುರು ಮಾಡಿ ಅಷ್ಟಷ್ಟು ಅಗಲ ಇರೋ ರೋಡ್ಗಳು ಈಟ್ ಈಟ್ ಮಾಡಿಬಿಟ್ಟವ್ರೆ.